वेलकम बैक टू श्री क्रियेशन्स फ्रेंड्स इवतुं ब्रैडल डिसैन हेगे अंत कल्तकोळ्ळोण नोडी रीति नानु प्लास्टिक डोनट बीड तगोंडिदीनि इदक्के नार्मल नाट्स हाकोता इदीनि नानु ओट्टु इल्लि एरडु नाट हाकोतीनि तीरा टाइट आगि नाट हाकोबेडि फ्रेंड्स रीति बीड नानु एल्लि पर्चेस माड्तीनि लिंक नानु डिस्क्रिप्शन बॉक्स अल्लि कोट्टिर्तीनि ओंद सति नीवु चेक माड्बहुदु नोडी रीति एक्सेस थ्रेड एनिदल्वा अदन्न ई तर होल्ड माड्कोंडु ನೋಡಿ ಇಲ್ಲಿ ನಾಟ್ನ ಕೆಳಗಡೆಗೆ ಇಲ್ಲಿ ಕೆಳಗಡೆ ಜಾಗ ಇದೆಯಲ್ವಾ ಇಲ್ಲಿಗೆ ನೀಡಲ್ನ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ನ ಒಳಗಡೆಗೆ ನಾನು ಡಬಲ್ ಕ್ರೋಷೇನ ಮಾಡ್ಕೋತಾ ಇದ್ದೀನಿ ಸೋ ಇಲ್ಲಿ ಎಕ್ಸೆಸ್ ಥ್ರೆಡ್ ಏನಿತ್ತಲ್ವಾ ಅದನ್ನು ಸೇರಿಸಿ ನಾವು ಡಬಲ್ ಕ್ರೋಷೇನ ಮಾಡ್ಕೋಬೇಕು ಎರಡರಲ್ಲಿ ಒಂದು ನೋಡಿ ಈ ರೀತಿ ಏನು ಥ್ರೆಡ್ ಇದೆ ಅಲ್ವಾ ಇದನ್ನು ಕೂಡ ಸೇರಿಸ್ಕೊಂಡು ನಾವು ಡಬಲ್ ಕ್ರೋಷೇನ ಮಾಡ್ಕೋಬೇಕು ಎಕ್ಸ್ಟ್ರಾ ಥ್ರೆಡ್ಡು ನಮ್ಮ ಲೆಫ್ಟ್ ಸೈಡಲ್ಲಿ ಇರಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಇವಾಗ ಡಬಲ್ ಕ್ರೋಷೇನ ಮಾಡ್ಕೋತಾ ಇದ್ದೀನಿ ಸೊ ಎಕ್ಸ್ಟ್ರಾ ಥ್ರೆಡ್ಡನ್ನು ಕೂಡ ನಾವು ಸೇರಿಸಿ ಡಬಲ್ ಕ್ರೋಷೇನ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ವರ್ಕ್ ಮಾಡೋದಕ್ಕೆ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ ಆಲ್ಮೋಸ್ಟ್ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಡಬಲ್ ಕ್ರೋಷೆ ಸ್ಟಿಚ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ನೋಡಿ ಮತ್ತೆ ಇವಾಗ ಡಬಲ್ ಕ್ರೋಷೆ ಸೊ ಎಕ್ಸ್ಟ್ರಾ ದಾರ ಕೂಡ ನಾವು ಸೇರಿಸಿ ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಈ ಥರ ದಾರ ತೆಗೆದ್ರೆ ಮೂರು ಲೂಪ್ ಆಗುತ್ತೆ ಫಸ್ಟು ಎರಡರಿಂದ ಒಂದು ಆಮೇಲೆ ಈ ಎರಡನ್ನು ಸಹ ಒಂದು ಮಾಡ್ಕೊಳ್ಳೋಣ ಮತ್ತೆ ಇವಾಗ ಡಬಲ್ ಕ್ರೋಷೆ ಇಲ್ಲಿ ನಾವೇನು ಪ್ಲಾಸ್ಟಿಕ್ ಡೋನಟ್ನ ತೊಗೊಂಡಿದ್ದೀವಿ ಅಲ್ವಾ ಈ ಡೋನಟ್ಟು ನಮಗೆ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಷೆಗಳನ್ನ ಮಾಡ್ತಾ ಹೋಗಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷೆ ಕೂಡ ಅಷ್ಟೇ ಒಂದಾದಮೇಲೆ ಒಂದು ವರ್ಕ್ ಮಾಡ್ಕೊಳ್ಳಿ ಒಂದಕ್ಕೊಂದಕ್ಕೂ ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೆ ಹೋಗ್ಬಿಡಿ ಟಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಡೋನಟ್ಟು ಸೊ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ವರ್ಕ್ ಮಾಡೋದು ಸ್ವಲ್ಪ ದೂರ ಅಂದರೆ ಕಾಲ್ಭಾಗ ಬೀಡನ್ನ ನಾವು ವರ್ಕ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಮತ್ತೆ ಡಬಲ್ ಕ್ರೋಷೆ ಫ್ರೆಂಡ್ಸ್ ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಅಲ್ಲಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಸು ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ ಸೊ ಇಲ್ಲಿ ಸ್ಯಾರಿ ಯಾವ ಕಲರಲ್ಲಿ ಇರುತ್ತೋ ಆ ಕಲರ್ನ ನೋಡಿಕೊಂಡು ನಾವು ಡೋನಟ್ಗೆ ಈ ರೀತಿ ಫಿಲ್ ಮಾಡ್ತಾ ಹೋಗಬೇಕು ಥ್ರೆಡ್ಡು ಸೊ ಇವತ್ತು ಇಲ್ಲಿ ಥ್ರೆಡ್ನ ಫಿಲ್ ಮಾಡೋದಕ್ಕೆ ನಾನು ಏಳು ಎಳೆ ದಾರ ತೊಗೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನೋಡಿ ಎಕ್ಸ್ಟ್ರಾ ದಾರ ಏನಿದೆ ಅಲ್ವಾ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನಾವು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು ನೋಡಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನಾನು ಮಾಡ್ತಾ ಇರೋ ಡಬಲ್ ಕ್ರೋಷೆ ನೀವು ನೋಡ್ತಾ ಇರ್ಬೋದು ಲೆಂತ್ ಕೂಡ ಅಷ್ಟೇ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರ ಡಬಲ್ ಕ್ರೋಷೆಗಳನ್ನ ಪೂರ್ತಿ ಬೀಡು ನಾವು ಫಿಲ್ ಮಾಡ್ತಾ ಹೋಗಬೇಕು ಸೊ ಫುಲ್ಲು ಫಿಲ್ ಮಾಡಿದಾಗ ನಮಗೆ ಎಷ್ಟೆಳೆ ದಾರ ತೊಗೊಂಡಿರ್ತೀವಲ್ವ ಅದ್ರ ಮೇಲೂ ಕೂಡ ಡಿಸೈಡ್ ಆಗುತ್ತೆ ಎಷ್ಟು ಡಬಲ್ ಕ್ರೋಷೆಗಳು ಬರುತ್ತೆ ಅನ್ನೋದು ನಾನು ಇವತ್ತಿನ ಡಿಸೈನ್ ಮಾಡೋದಕ್ಕೆ ಏಳು ಎಳೆ ದಾರ ತೊಗೊಂಡಿರೋದು ಸೊ ಏಳು ಎಳೆ ದಾರ ತೊಗೊಂಡಿರೋದ್ರಿಂದ ಕಂಪ್ಲೀಟ್ ಡೋನಟ್ ಪೂರ್ತಿ ನನಗೆ 28 ಡಬಲ್ ಕ್ರೋಷೆಗಳು ಬಂದಿದೆ ಇವಾಗ ನೋಡಿ ಇಲ್ಲಿ ಫಸ್ಟ್ಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ನೀಡಲ್ನ ಹಾಕಿ ಒಂದು ನಾವು ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಹೊರಗಡೆ ಬಂದುಬಿಡಬೇಕು ಇದು ಸ್ಲಿಪ್ ಸ್ಟಿಚ್ಚು ಇವಾಗ ನಾನು ದಾರ ಮೇಲ್ ಮಾಡಿ ಬೀಡನ್ನ ಹಾಕೋತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ನಾನು ಗೋಲ್ಡ್ ಕಲರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ 3mm ಸೈಜಲ್ಲಿ ಬೀಡನ್ನ ಹಾಕೋತಾ ಇರೋದು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ ಇದೆ ಅಲ್ವಾ ಈ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೋಬಾರ್ದು ಡೈರೆಕ್ಟಾಗಿ ನಾವು ಡೋನಟ್ಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಇವಾಗ ದಾರ ತೆಗೆದು ಇನ್ನೂ ಒಂದು ಬೀಡನ್ನ ಹಾಕೋತೀನಿ ನೋಡಿ ದಾರ ಈ ರೀತಿ ಮೇಲ್ ಮಾಡಿಕೊಂಡು ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಳೋಣ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟು ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಷೆ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಷೆ ಇವಾಗ ಮತ್ತೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಆಲ್ಟರ್ನೇಟಿವ್ ಆಗಿ ಬೀಡನ್ನ ಹಾಕ್ತಾ ಇರೋದು
ಒಂದು ಕಡೆ ನಾನು ಬೀಡ್ನ ಹಾಕಿದ್ರೆ ಅಂದರೆ ಒಂದು ಡಬಲ್ ಕ್ರೋಷೆ ಮೇಲೆ ನಾನು ಬೀಡ್ನ ಹಾಕಿದ್ರೆ ಇನ್ನೊಂದು ಡಬಲ್ ಕ್ರೋಷೆ ಮೇಲೆ ನಾನು ಒಂದು ಸಿಂಗಲ್ ಕ್ರೋಷೆನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಷೆ ಮಾಡಿ ಹೆಂಗೆ ಮಾಡ್ತೀನಿ ನೋಡೋಣ. ನೋಡಿ, ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲ್ಗಡೆಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ. ಇದೇ ಥರ ಪೂರ್ತಿ ಬೀಡನ್ನ ನಾವು ಸಾರಿ ಇಲ್ಲೇನು ನಾವು ಡೋನಟ್ ತೊಗೊಂಡಿದ್ವಿ ಅಲ್ವಾ, ಡೋನಟ್ನ ಪೂರ್ತಿ ಈ ರೀತಿ ಬೀಡ್ಗಳನ್ನ ಹಾಕ್ತಾ ಹೋಗಬೇಕು ನಾವು. ಅಂದರೆ ಒಂದು ಕಡೆ ನಾವು ಒಂದು ಡಬಲ್ ಕ್ರೋಷೆ ಮೇಲೆ ಬೀಡನ್ನ ಹಾಕ್ಕೊಂಡ್ರೆ ಇನ್ನೊಂದು ಡಬಲ್ ಕ್ರೋಷೆ ಮೇಲೆ ಬರೀ ಲಾಕ್ನ ಮಾಡಿರ್ತೀವಿ. ಸೊ ನಿಮಗೆ ಬೇಕು ಅಂದರೆ ಪೂರ್ತಿ ಬೀಡನ್ನ ಪೂರ್ತಿ ಕೂಡ ನೀವು ಬೀಡ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಅಂದರೆ ಏನು ಡಬಲ್ ಕ್ರೋಷೆ ಕಂಪ್ಲೀಟ್ ಇದೆ ಅಲ್ವಾ, ಅಲ್ಲಿಗೆ ಪ್ರತಿಯೊಂದು ಡಬಲ್ ಕ್ರೋಷೆಗೂ ನೀವು ಬೀಡನ್ನ ಹಾಕಿ ಕೂಡ ವರ್ಕ್ ಮಾಡ್ಕೋಬೋದು. ನಾನು ಒಂದು ಕಡೆ ಬೀಡ್ ಹಾಕಿದ್ರೆ ಒಂದು ಕಡೆ ಹಾಗೇ ಪ್ಲೈನ್ ಸಿಂಗಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಇದು ಕೂಡ ಅಷ್ಟೇ, ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರ ಪೂರ್ತಿ ಬೀಡನ್ನ ವರ್ಕ್ ಮಾಡಿ ಆಗಿದೆ. ಇವಾಗ ಕೊನೆ ಡಬಲ್ ಕ್ರೋಷೆ ಮೇಲೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಮಾಡ್ಕೋತೀನಿ ನೋಡಿ. ಈ ರೀತಿ ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು, ಇಲ್ಲೇನು ನೀಡಲ್ ಒಳಗಡೆ ಲೂಪ್ ಇದೆ ಅಲ್ವಾ, ಈ ಲೂಪಿಂದನೂ ನಾನು ಹೊರಗಡೆಗೆ ತಗೋತೀನಿ ದಾರ ನೋಡಿ. ಈ ಲೂಪಿಂದನೂ ಈ ರೀತಿ ಹೊರಗಡೆಗೆ ಬರಬೇಕು. ಸೊ ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಹೇಳ್ತೀವಿ. ಸ್ವಲ್ಪ ಟ್ರಿಕಿ ಅನಿಸುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ರೀತಿ ಸ್ಲಿಪ್ ಸ್ಟಿಚ್ನ ಮಾಡಿ ಆದಮೇಲೆ ಇವಾಗ ಒಂದು ಚೈನ್ ಹಾಕ್ಕೊಳ್ಳಿ. ಇವಾಗ ನಾನು ದಾರನ ಕಟ್ ಮಾಡ್ತಾ ಇದ್ದೀನಿ. ನೀವು ಎರಡು ಚೈನ್ ಹಾಕಿ ಕೂಡ ನೀವು ದಾರನ ಕಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಡೋನಟ್ ರೆಡಿ ಆಗಿದೆ. ಇವಾಗ ಈ ಡೋನಟ್ಗೆ ಏನು ಕಟ್ ಮಾಡಿದ್ವಿ ಅಲ್ವಾ, ಆ ಥ್ರೆಡ್ಗೆ ಗ್ಲೂ ಹಾಕಿ ನಾನು ಅಂಟಿಸ್ಕೋತಾ ಇದ್ದೀನಿ. ಅಂದರೆ ಇದು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದನ್ನು ಇವಾಗ ನಾನು ಚಿಕ್ಕ ಲೇಸ್ಗೆ ಅಟ್ಯಾಚ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಈ ರೀತಿ ಅಂದರೆ ಇದನ್ನು ಸೀರೆ ಸೆರಗು ಅಂತ ತಿಳ್ಕೊಳ್ಳಿ. ಒಂದು ಸ್ವಲ್ಪ ಅಷ್ಟೇ ಕೆಳಗಡೆಗೆ ಜಾಗ ಬಿಟ್ಟು ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಗ್ಲೂ ಹಾಕಿ ಅಂಟಿಸ್ಕೊಂಬಿಡಿ, ಆಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು ನೋಡಿ. ಈ ರೀತಿ ಬ್ಯಾಕ್ ಸೈಡಿಂದ ನೀಡಲ್ನ ತಗೊಂಡು ಬೀಡ್ನ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಈ ರೀತಿ ನೀಡಲ್ನ ಪಾಸ್ ಮಾಡಿ ಮತ್ತೆ ಇವಾಗ ಬ್ಯಾಕ್ ಸೈಡ್ಗೆ ನೀಡಲ್ನ ತಗೋಬೇಕು. ಮತ್ತೆ ಇವಾಗ ನೆಕ್ಸ್ಟು ಬೀಡ್ನ ಹಿಂದೆಗಡೆಯಿಂದ ನೀಡಲ್ನ ಫ್ರಂಟಿಗೆ ತಗೋಬೇಕು ನಾವು ನೋಡಿ. ಈ ರೀತಿ ಹಿಂದೆಗಡೆಯಿಂದ ಫ್ರಂಟಿಗೆ ತಗೊಂಡು ಬೀಡ್ನ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ, ಬೀಡ್ನ ಒಳಗಡೆಯಿಂದ ನೀಡಲ್ನ ತೆಕ್ಕೊಂಡು ಇವಾಗ ಮತ್ತೆ ಇವಾಗ ನೀಡಲ್ನ ಹಿಂದಕ್ಕೆ ತಗೋಬೇಕು, ಲೇಸ್ನ ಹಿಂದಕ್ಕೆ ನೋಡಿ. ಈ ರೀತಿ ಹಿಂದಕ್ಕೆ ತಗೋಬೇಕು, ಮತ್ತೆ ಹಿಂದೆಯಿಂದ ಮುಂದೆ ತಗೋಬೇಕು ನೆಕ್ಸ್ಟು ಬೀಡ್ಗೆ. ಮತ್ತೆ ಬೀಡ್ನ ಒಳಗಡೆಗೆ ನೀಡಲ್ನ ಹಾಕಿ ಮತ್ತೆ ಹಿಂದೆಗಡೆಗೆ, ಲೇಸ್ನ ಹಿಂದೆಗಡೆಗೆ ನೀಡಲ್ನ ತಗೋಬೇಕು. ಸೊ ಇಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಪ್ರತಿಯೊಂದು ಬೀಡ್ಗೂ ನಾವು ಈ ರೀತಿ ಸ್ಟಿಚ್ ಮಾಡ್ತಾನೆ ಹೋಗಬೇಕು. ಇಲ್ಲ ಅಂತ ಅಂದರೆ ಅದೇನು ನಾವು ಬೀಡನ್ನ ಹಾಕಿರ್ತೀವಿ ಅಲ್ವಾ, ಅದಂತರ ಫೋಲ್ಡ್ ಆಗೋ ಥರ ಮಡಚ್ಕೊಳ್ಳೋ ಥರ ಕಾಣಿಸುತ್ತೆ ನಮಗೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೊಂಬಿಡಿ. ಯಾವ ಜಾಗಕ್ಕೆ ಬೇಕು ನಮಗೆ ಡೋನಟ್ ಅನ್ನೋದನ್ನು ಅಲ್ಲಿಗೆ ಅಂಟಿಸ್ಕೊಂಬಿಡಿ. ಅಂಟಿಸ್ಕೊಂಡು ಆ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ವರ್ಕ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಅಂಟಿದ್ದಾಗ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಜಾಸ್ತಿ ಗ್ಲೂ ಹಾಕೋದಕ್ಕೆ ಹೋಗಬೇಡಿ. ಜಾಸ್ತಿ ಗ್ಲೂ ಹಾಕಿದ್ರೆ ಸೀರೆ ಹಿಂದೆಗಡೆ ನಮಗೆ ಗ್ಲೂ ಮಾರ್ಕ್ ಹಾಗೆ ಕಾಣಿಸುತ್ತೆ. ಮತ್ತು ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ನಾನೇನು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ವಾ, ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಸೀರೆ ಪಲ್ಲುನಲ್ಲಿ ಯಾವ ಕಲರ್ ಇರುತ್ತೆ ಅಲ್ವಾ, ಪಲ್ಲು ಕಲರ್ ದಾರನ ತಗೊಂಡು ಸ್ಟಿಚ್ ಮಾಡಬೇಕು. ಸೊ ಇಲ್ಲಿ ಸ್ಯಾಂಪಲ್ಗೆ ಅಂಥೇಳಿ ನಾನು ಈ ಥರ ದಾರ ತೊಗೊಂಡಿರೋದು. ಪಲ್ಲು ಕಲರ್ ಯಾವ ಕಲರ್ ಇರುತ್ತೋ ಆ ಕಲರ್ ದಾರನ ತೊಗೋಬೇಕು. ಇದೇ ಥರ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಹಿಂದಕ್ಕೆ ಅಂದರೆ ಸೀರೆನ ಇವಾಗ ಟರ್ನ್ ಮಾಡ್ಕೊಳ್ಳಿ, ಪಲ್ಲುನ ಟರ್ನ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಇವಾಗ ಟೈಟ್ ನಾಟ್ ಹಾಕ್ಕೊಂಡು ಇನ್ನೂ ಒಂದು ನಾಟ್ನ ಹಾಕೋತೀನಿ. ಇನ್ನೂ ಒಂದು ನಾಟ್ ಹಾಕ್ಕೊಂಡು ಇವಾಗ ಡಬಲ್ ನಾಟ್ ಹಾಕೋತೀನಿ ನೋಡಿ. ಇನ್ಸರ್ಟ್ ಮಾಡಿ ಇವಾಗ ಸೂಜಿಗೆ ಈ ರೀತಿ ಎರಡು ಸತಿ ನಾವು ವೈಂಡ್ ಮಾಡಿಕೊಂಡು ಡಬಲ್ ನಾಟ್ನ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಇದು ಈ ಥರ ಸ್ಟಿಚ್ ಮಾಡಿ ಆಗಿದೆ. ಇವಾಗ ಇದ್ರ ಕೆಳಗಡೆಗೆ ನಾವು ಕುಚ್ಚನ್ನ ಹಾಕ್ಕೊಳ್ಳೋಣ.
ಸೊ ಇಲ್ಲಿ ಕುಚ್ಚನ್ನ ನಾನೇನು ಮಾಡಿದ್ದೀನಿ ಅಂತ ಅಂದರೆ 60 ಎಳೆ ದಾರ ತಗೊಂಡು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಸೊ 60 ಎಳೆ ಈ ಥರ ನೀಡಲ್ಗೆ ಹಾಕ್ಕೊಂಡಾಗ 120 ಸ್ಟ್ಯಾಂಡ್ಸ್ ಆಗುತ್ತೆ. ಕುಚ್ಚನ್ನ ಕಟ್ಟಬೇಕಾದ್ರೆ 120 × 2 ಅಂದರೆ 240 ಸ್ಟ್ಯಾಂಡ್ಸ್ ಆಗುತ್ತೆ. ನೋಡಿ ಈ ಥರ ಬೀಡ್ನ ಕೆಳಗಡೆಗೆ ಬೇಕಾದರೂ ನೀವು ಈ ಥರ ನೀಡಲ್ನ ಹಾಕಿ ದಾರ ತೆಗೆದು ಕುಚ್ಚು ಹಾಕೋಬೋದು. ಇಲ್ಲ ಅಂತ ಅಂದರೆ ಬೀಡ್ನ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಜಿಗ್ಝ್ಯಾಗ್ ಮಾಡಿರ್ತೀವಲ್ವ, ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ನೀವು ಬೀಡ್ನ ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಜಿಗ್ಝ್ಯಾಗ್ ಪಾಯಿಂಟ್ಗೆ ನಮಗೆ ಜಾಗ ಸಿಗುತ್ತೆ. ಸೊ ಆ ಜಾಗಕ್ಕೆ ಈ ಥರ ಕುಚ್ಚನ್ನ ನೀವು ಹಾಕೋಬೋದು. ಸೊ ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು ಸೇಮ್ ಪಿಂಕ್ ಕಲರಲ್ಲಿ ದಾರ ಏನಿದೆ ಅಲ್ವಾ, ಈ ಕಲರ್ ದಾರದಲ್ಲೇ ನಾನು ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಜರಿ ಥ್ರೆಡ್ಡಲ್ಲಿ ಏನೋ ನಾವು ಕುಚ್ಚು ಕಟ್ತೀವಿ ಅಲ್ವಾ, ಅದರಲ್ಲೂ ಕೂಡ ನೀವು ಕುಚ್ಚನ್ನ ಹಾಕೋಬೋದು. ಕಟ್ಟಿಂಗ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ ನೋಡಿ, ಕಟ್ಟಿಂಗ್ಸ್ ನೀಟಾಗಿ ಟೈಟಾಗಿ ಕುಚ್ಚನ್ನ ಹಾಕ್ಕೊಳ್ಳಿ. ಕಟ್ಟಿಂಗ್ಸ್ ಕಲ್ತಿದ್ದೆ ಅಷ್ಟೇ ಕೊಟ್ಟಿದೆ. ಕರೆಕ್ಟಾಗಿ ಇದು ಫಿಕ್ಸ್ ಆಗಬೇಕು ಕುಚ್ಚು ನಮಗೆ. ಈ ಥರ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ದಾರ ಏನಿದೆ ಅಲ್ವಾ, ಸೊ ಈ ದಾರದ ಒಳಗಡೆಯಿಂದ ಈ ಥರ ನೀಡಲ್ನ ಪಾಸ್ ಮಾಡಿ ತೆಗೆದ್ರೆ ಇದು ನಾಟ್ ಆಗಿಬಿಡುತ್ತೆ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ನೋಡಿಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಕುಚ್ಚು ರೆಡಿ ಆಯಿತು. ಇವಾಗ ಇದಕ್ಕೆ ಸ್ಟೋನ್ದು ಒಂದು ಬೀಡ್ ಸಿಗುತ್ತೆ, ಆ ಸ್ಟೋನ್ ಬೀಡ್ನ ನಾವು ನೋಡಿ ಈ ಥರ ಸ್ಟೋನ್ ಬೀಡ್ಗಳು ಸಿಗುತ್ತೆ ನಮಗೆ. ಸೊ ಬೀಡ್ದೆಲ್ಲ ಲಿಂಕು ನಾನು ಅಂದರೆ ಬೀಡ್ ಪರ್ಚೇಸ್ ಮಾಡೋ ಶಾಪ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ವಲ್ಪ ಈ ರೀತಿ ಗ್ಲೂನ ಹಾಕ್ಬಿಟ್ಟು ನಾನು ಬೀಡ್ನ ಅಂಟಿಸ್ಕೋತೀನಿ. ಕರೆಕ್ಟಾಗಿ ಇಲ್ಲಿ ಗ್ಯಾಪ್ ಏನಿದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಈ ರೀತಿ ಬೀಡ್ನ ನಾವು ಅಂಟಿಸ್ಕೋಬೇಕು. ನೋಡಿ ಇದು ಕಂಪ್ಲೀಟ್ ಆಗಿದೆ. ಸೊ ಇದೇ ಥರ ಒಂದಷ್ಟು ಬೀಡ್ಗಳನ್ನ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಸ್ಯಾರಿಗೆಲ್ಲ ಎಷ್ಟು ಬೀಡ್ ಬೇಕು ಅಂತ ನೋಡಿಕೊಂಡು. ಸೊ ಫ್ರೆಂಡ್ಸ್, ಇಲ್ಲಿ ಏನಾಯಿತು ಅಂದರೆ ನಾನು ಸ್ಯಾರಿಗೆ ವರ್ಕ್ ಮಾಡಬೇಕಾದ್ರೆ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಯಾವ ಥರ ಮಾಡಿಕೊಂಡು ಅಟ್ಯಾಚ್ ಮಾಡಿದೆ ಅನ್ನೋದನ್ನು ಲೇಸ್ಗೆ ತೋರಿಸಿರೋದು. ಸೊ ಇದು ಸ್ಯಾರಿಗೆ ವರ್ಕ್ ಮಾಡಿರೋದು ನಾನು. ಸೊ ನೋಡಿ ಸ್ಯಾರಿಗೆ ವರ್ಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಬಟ್ ಒಂದು ಡೋನಟ್ಗೂ ಇನ್ನೊಂದು ಡೋನಟ್ಗೂ ನಾನು ಎರಡು ಫಿಂಗರ್ನ ಮೆಷರ್ ಮಾಡಿಕೊಂಡು ವರ್ಕ್ ಮಾಡಿರೋದು. ಸೊ ಇಲ್ಲಿ ಸ್ಯಾರಿ ಕಲರ್ ಯಾವುದಿತ್ತಲ್ವ, ಆ ಕಲ್ಲರ್ಗೆ ಮ್ಯಾಚ್ ಮಾಡಿ ಮಲ್ಟಿ ಕಲರಲ್ಲಿ ಇದ್ದಿದ್ದರಿಂದ ಈ ರೀತಿ ಕಲರ್ ಕಲರಾಗಿ ವರ್ಕ್ ಮಾಡೋದಕ್ಕೆ ಹೇಳಿದರು ಅಂಥೇಳಿ ಈ ಥರ ಮಾಡಿರೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ ಒಂದು ಪೀಸ್ಗೆ 100 ರುಪೀಸ್ ಥರ ನಾವು ಚಾರ್ಜ್ ಮಾಡ್ಬೋದು. ಕಡಿಮೆ ತೊಗೊಳೋರು ಕಡಿಮೆನೂ ತೊಗೊತಾರೆ. ಬಟ್ ಒಂದು ಸೀರೆಗೆ ಇದು 25 ಬೀಡ್ಗಳು ಹಿಡಿಯುತ್ತೆ, ನೀವು ರೇಟ್ ನೋಡಿಕೊಂಡು ತಗೋಬೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು, ಇದು ಕೂಡ ಒಂದು ಹೊಸ ಡಿಸೈನು, ಹಾಗೆ ರಿಕ್ವೆಸ್ಟೆಡ್ ಡಿಸೈನ್ ಕೂಡ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಯಾರಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.